ಶಿರಗಾವಿ ಗ್ರಾಮದಲ್ಲಿ ಶ್ರೀಮತಿ ರತ್ನಾಬಾಯಿ ಹಾಗೂ ಕಲ್ಲಪ್ಪ ಉದ್ಗಟ್ಟಿಯವರ ಸಾಮಾಜಿಕ ಪ್ರತಿಷ್ಠಾನ ಬೆಳಗಾವಿ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ಜಾಗೃತಿ ಅಭಿಯಾನ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸತ್ಕಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮಂತ ಗೌರವ ನರಸಿಂಗರಾವ್, ಮುತ್ತಾಲಿಕ ದೇಸಾಯಿ ಸರ್ಕಾರ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶ್ರೀಮತಿ ರೋಹಿಣಿ ಹರಗಾಪುರಿ, ಮುಖ್ಯ ಅತಿಥಿಗಳಾಗಿ ಚಳುವಳಿ ಡಾಕ್ಟರ್ ಚಲಪತಿ ರಾಜಾಧ್ಯಕ್ಷರು, ನಿವೃತ್ತ ಜಿಲ್ಲಾಧಿಕಾರಿ ಎಂಜಿ ಬಡವಡೆ, ಡಾಕ್ಟರ್ ಜಿಎಸ್ ಪುಷ್ಪಲತಾ, ಕನ್ನಡ ಹೋರಾಟಗಾರರು ಬೆಂಗಳೂರು, ಶ್ರೀ ಸುರೇಶ್ ಗೌಡ ಪಾಟೀಲ್ ಊರಿನ ಹಿರಿಯ ಮುಖಂಡರು ಆಗಮಿಸಿದ್ರು. ನಂತರ ಅತಿಥಿ ಭಾಷಣ ಮಾಡಿದ ನಿವೃತ್ತ ಜಿಲ್ಲಾಧಿಕಾರಿ ಉಡುಗಟ್ಟಿ ಅವರು ತಮ್ಮ ಭಾಷಣದಲ್ಲಿ ತಂದೆ ತಾಯಿಯವರಿಗೆ ಮೊದಲು ಗೌರವ ಕೊಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ತಂದೆ ತಾಯಿ ಮೇಲೆ ಇರುವ ಭಕ್ತಿ ಅಂಥದ್ದು ಅಂತ. ಡಾಕ್ಟರ್ ಚಲಪತಿ ಮಾತನಾಡಿ, ಉದ್ಗಟ್ಟಿ ಅವರು ಮಾಡಿದ ಸಮಾಜ ಸೇವೆಗೆ ತಮಿಳುನಾಡಿನ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಉಡುಗಟ್ಟಿ ಅವರಿಗೆ ಕರೆ ಮಾಡಿ ಯಾರೇ ರಕ್ತ ಬೇಕು ಅಂದರೂ ತಕ್ಷಣ ಧಾವಿಸಿ ಸಹಾಯ ಮಾಡ್ತಾರೆ ಅಂತ ಹೇಳಿದರು. ಪುಷ್ಪಲತಾ ಮಾತನಾಡಿ, ಪ್ರಕೃತಿ ಮಾತೆ ತನ್ನ ನೈಜ ರೂಪ ತೋರಿಸಿದ್ದಾಳೆ. ಕೊರೋನಾ ವೇಳೆಯಲ್ಲಿ ಆಕ್ಸಿಜನ್ ಕೊರತೆ ಕಡಿಮೆಯಾಗಿತ್ತು, ಆದ ಕಾರಣ ಹೆಚ್ಚಾಗಿ ಗಿಡಮರಗಳನ್ನು ಬೆಳೆಸೋಣ, ರಕ್ತದಾನ ಮಾಡೋಣ ಅಂತ ಹೇಳಿದರು. ನಂತರ ಡಾಕ್ಟರ್ ಬಾಳಸಾಹೇಬ್ ಉಡುಗಟ್ಟಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣ ಕಲಿಸಿದ ಬಿಎಸ್ ಪಾಟೀಲ್, ಪ್ರೌಢಶಾಲೆ ಶಿಕ್ಷಣ ಕಲಿಸಿದ ಸಿಎಸ್ಎಸ್ ಹೈಸ್ಕೂಲ್ ಶಿಕ್ಷಕ ಆರ್ ಡಿ ಸಂಕನ್ ಅವರ, ಪದವಿ ಶಿಕ್ಷಣ ಪಡೆದ ಬಿಕೆ ಕಾಲೇಜಿನ ಶ್ರೀಶ್ರೀ ಬಿಎಸ್ ಡೊಡ್ಬಂಗಿ ಗುರುಗಳಿಗೆ ಪಾದಪೂಜೆ ಮಾಡಿ ಸತ್ಕಾರ ಮಾಡಲಾಯಿತು. ಶಿರಗಾವಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಸತ್ಕಾರ ಮಾಡಲಾಯಿತು. ಕೊನೆಯದಾಗಿ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಯಿತು. ಸಂಗಮೇಶ್ ಸಂಕನ್ ಅವರ, ಎಸ್ 9 ಟಿವಿ, ರಾಯಬಾಗ್.